ಪರಾವರ್ತ ಬದಲಾವಣೆಗೆ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. ಈ ಚಟುವಟಿಕೆಯಲ್ಲಿ ಉಂಡನೆಯ ಹಿಟ್ಟಿನ ಉಂಡೆಯನ್ನು ತೆಗೆದುಕೊಳ್ಳಲಾಗಿದೆ. ಹಿಟ್ಟಿನ ಉಂಡೆಯನ್ನ ಲಟ್ಟಣಿಕೆಯಿಂದ ಲಟ್ಟಿಸಿದಾಗ ತೆಳುವಾದ ಆಳೆಯಂತಹ ರಚನೆಯನ್ನ ಹೊಂದುತ್ತದೆ. ಗೋಲದಂತಹ ಹಿಟ್ಟು ತೆಳುವಾದ ಆಳೆಯಂತಾಗಿದೆ. ಈ ಆಕೃತಿ ಇಷ್ಟವಿಲ್ಲದಿದ್ದಲ್ಲಿ ಇದನ್ನ ಮತ್ತೆ ಮುದುರಿ ಉಂಡೆಗಟ್ಟಿದಾಗ ಅದು ಮತ್ತೆ ಮೊದಲಿನ ಸ್ಥಿತಿಗೆ ಬದಲಾಗಿದೆ. ಈ ಬದಲಾವಣೆಯಲ್ಲಿಯೂ ಕೂಡ ಒಂದು ವಸ್ತುವು ಆಕಾರದಲ್ಲಿ ಬದಲಾಗಿ ಮತ್ತೆ ಮೊದಲಿನ ಆಕಾರಕ್ಕೆ ತಾಳುತ್ತದೆ. ಇಂತಹ ಬದಲಾವಣೆಗಳನ್ನ ಪರಾವರ್ತ ಬದಲಾವಣೆ ಎನ್ನುತ್ತಾರೆ. ಹಾಗಾದರೆ ಪರಾವರ್ತ ಬದಲಾವಣೆ ಎಂದರೇನು? ಯಾವ ಬದಲಾವಣೆಯಲ್ಲಿ ಪ್ರಾರಂಭಿಸಿದಾಗ ಇದ್ದ ಪದಾರ್ಥವನ್ನು ಮರಳಿ ಪಡೆಯಲು ಸಾಧ್ಯವೋ ಅಂತಹ ಬದಲಾವಣೆಯನ್ನು ಪರಾವರ್ತ ಬದಲಾವಣೆ ಎನ್ನುವರು. ಅರ್ಥ ಆಯ್ತಲ್ಲ ಮಕ್ಕಳ?